ಕೋವಿಡ್-19 ಕೊರೋನಾ ವೈರಸ್ ಅನ್ನ ತಡೆಗಟ್ಟುವ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸತತವಾಗಿ 4 ಸಭೆಗಳು ನಡೆದಿದ್ದು ಮಾನ್ಯ ಪಶುಸಂಗೋಪನೆ ಹಾಗೂ ಬೀದರ್ ಮತ್ತು ಯಾದಗಿರಿ ಜಿಲ್ಲೆಗಳ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಅವರು ಸರ್ವ ಪಕ್ಷಗಳ ಶಾಸಕರ ಒಳಗೊಂಡ 5ನೇ ಸಭೆಯನ್ನ ನಡೆಸಿದ್ರು. ಇದೇ ಸಂದರ್ಭದಲ್ಲಿ ಮಾನ್ಯ ಸಚಿವರು ಮಾತನಾಡಿ, ಜಿಲ್ಲಾಧಿಕಾರಿಗಳು ಪ್ರತಿ ತಾಲೂಕಿಗೆ ತೆರಳಿ ಮಾಹಿತಿ ಕಲೆ ಹಾಕಬೇಕು ಮತ್ತು ನಗರದ ಓಲ್ಡ್ ಸಿಟಿಯಲ್ಲಿ ರೆಡ್ ಜೋನ್ ಹಾಕಿದ್ರೂ ಕೂಡ ಅಲ್ಲಿನ ಜನ ಹೊರಗಡೆ ಬರುತ್ತಿದ್ದಾರೆ ಎಂದು ದೂರು ಬರುತ್ತಿದೆ ಎಂದು ಹೇಳಿದಾಗ, ಡಿಸಿ ಅವರು ಇಲ್ಲ, ಎಲ್ಲಾ ಆಹಾರದ ಸಾಮಗ್ರಿಗಳು ಮತ್ತು ತರಕಾರಿ ವ್ಯವಸ್ಥೆಯನ್ನ ಮನೆ ಮನೆಗೆ ತೆರಳಿ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾನ್ಯ ಸಚಿವರು, ಎಲ್ಲ ಶಾಸಕರು ನಮ್ಮ ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಹರಡದಂತೆ ಸಲಹೆಗಳನ್ನು ನೀಡಿದ್ದೀರಿ. ಇದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಇನ್ನೂ ಹೆಚ್ಚಿನ ಪ್ರಮಾಣದ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಒಟ್ಟಾರೆಯಾಗಿ ಬೀದರ್ ಜಿಲ್ಲೆಯಿಂದ ಕೋವಿಡ್-19 ತಡೆಗಟ್ಟುವ ಪ್ರಯತ್ನ ಮಾಡೋಣ ಎಂದು ಹೇಳಿದ್ರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಪಂಡಿತ್, ಮಾನ್ಯ ಸಂಸದ ಭಗವಂತ್ ಖೂಬಾ, ಶಾಸಕರಾದ ಈಶ್ವರ್ ಖಂಡ್ರೆ, ಬಂಡೆಪ್ಪ ಕಾಶಂಪುರ್, ರಾಜಶೇಖರ್ ಪಾಟೀಲ್, ರಹೀಂ ಖಾನ್, ಬಿ ನಾರಾಯಣ್, ವಿಧಾನಸಭಾ ಪರಿಷತ್ ಸದಸ್ಯ ರಘುನಾಥ್ ಮಲ್ಕಾಪುರೆ, ವಿಜಯ್ ಸಿಂಗ್, ಅರವಿಂದ ಅರಳಿ ಹಾಗೂ ಜಿಲ್ಲಾಧಿಕಾರಿ ಡಾಕ್ಟರ್ ಮಹಾದೇವ್, ಎಸ್ಪಿ ನಾಗೇಶ್, ಜಿಲ್ಲಾ ಆರೋಗ್ಯಾಧಿಕಾರಿ ವಿಜಿ ರೆಡ್ಡಿ ಹಾಗೂ ಎಲ್ಲ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಲಕ್ಷ್ಮಣ್ ರಾಠೋಡ್, E7 ನ್ಯೂಸ್, ಬೀದರ್. ಯಾವಾಗ ನಾವು ಚಿಂತನೆ ಮಾಡಿದ್ವಿ ಅಂತ ಹೇಳಿದ್ರೆ, 1ನೇ ತಾರೀಕಿಂತ ಮುಂಚೆ ಯೋಚನೆ ಮಾಡಿದ್ವಿ. 1ನೇ ತಾರೀಕು ಆದ್ಮೇಲೆ ಈಗ ಕೇಂದ್ರ ಸರ್ಕಾರದಿಂದ ಈಗ ಒಂದು ಸಮಸ್ಯೆ ಏನು, ನಮ್ ಬೀದರ್ ಸ್ಥಳೀಯ ಶಾಸಕರು ಹೇಳ್ತಾ ಇದಾರ, ಈಗ ಏನಿದು ಈ ಡಿಸ್ಟರ್ಬೆನ್ಸ್ ಎಲ್ಲ ಸರಬರಾಜ್ ಮಾಡಬೇಕು ಅಂದ್ರೆ ವೆಹಿಕಲ್ಸ್ ಮೂವ್ಮೆಂಟ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ಪೊಲೀಸರು ತಡೆ ಬಿಡ್ತಾ ಇದ್ದಾರೆ. ಯಾವುದೇ ಖಾಲಿ ವೆಹಿಕಲ್ ಇರ್ಬೋದು, ಲಗೇಜ್ ವೆಹಿಕಲ್, ಪಬ್ಲಿಕ್ ಅಡ್ಡಾಡೋದನ್ನ ಒಂದನ್ನು ಮಾತ್ರ ನಿರ್ಬಂಧ ಪಾಸಿಟಿವ್ ಬಂದಾಗ ಜನರದ್ದು ನೋಡ್ಕೋಬೇಕಲ್ಲ, ಅಂತ ಪರಿಸ್ಥಿತಿ ಆಗಿದೆ. ಅಧಿಕಾರಿಗಳು ನಿಮ್ ಪರವಾಗಿ ಕೆಲಸ ಮಾಡ್ತಾರೆ, ಅವ್ರು ಯಾರು ವಿರೋಧ ಮಾಡೋದ್ರು ಯಾರು ಇಲ್ಲ, ಎಲ್ಲರೂ ಮಾಡ್ತಾರೆ. ಏನೇ ಇದ್ರು ಕೂಡ ನೀವು ಸ್ಥಳೀಯವಾಗಿ ಎಲ್ಲರೂ ಅಧಿಕಾರಿಗಳಿಗೆ ಅವರವ್ರು ಎದುರು ಮಾಡ್ಕೊಂಡು ಏನು ಮಾಡ್ಬೋದು ಸರ್. ನಮ್ಮ ಈ ಕೋವಿಡ್ ನಲ್ಲಿ ನಮ್ಮ ಜಿಲ್ಲಾಡಳಿತ ಎಲ್ಲರೂ ಕೆಲಸ ಚೆನ್ನಾಗಿ ಮಾಡ್ಯಾರ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಮ್ಮ ಸಲುವಾಗಿ ಅವ್ರು ಕಂಟ್ರೋಲ್ ಮಾಡ್ಯಾರ, ಏನ್ ಮಾಡಿದ್ರು ಅದಕ್ಕೆ ಸರಿ ಇದೆ ಸರ್. ಅದಕ್ಕೇನಿದೆ ಇತ್ತು, ಅದ್ರಲ್ಲಿ ಹುಮ್ನಾಬಾದಲ್ಲಿ 400 ಮೆಟ್ರಿಕ್ ಟನ್ ಶೇಖರಣೆ ಮಾಡ್ಲಿಕ್ಕೆ ಅವಕಾಶ ಇದೆ. ಎಲ್ಲೆಲ್ಲಿ ಸಾಧ್ಯ ಇದೆ ರೈತರು ಅದನ್ನು ಕೂಡ ಮಾಡ್ಬೋದು. ಅದನ್ನ ಸ್ಟಾಪ್ ಮಾಡ್ಬೋದು, ಅದಕ್ಕೆ ಸರ್ಕಾರ ಯಾವುದೇ ರೀತಿ ಚಾರ್ಜ್ ಮಾಡೋದಿಲ್ಲ ಈಗ ರೈತರು ಮಾಡೋದ್ರಿಂದ. ಆಮೇಲೆ ಈಗ ಇಲ್ಲಿದು ದ್ರಾಕ್ಷಿ ಸಮಸ್ಯೆ ಇಲ್ಲ, ಆದ್ರೆ ದ್ರಾಕ್ಷಿ ಓಪನ್ ಮಾಡಿದ್ದಾರೆ, ಎಲ್ಲಾ ವೈನರಿಗಳು ಓಪನ್ ಆಗಿದೆ. ಆಮೇಲೆ ಟೊಮೆಟೋಗೆ ರೇಟ್ ಕಡಿಮೆ ಆಗಿ ಟೊಮೆಟೊ ರೇಟ್ ಬಿದ್ದಿದ್ದಕ್ಕೆ ಮೊನ್ನೆಯಿಂದ ಕೆಚಪ್ ತೆಗೆಯುವಂತ ಎಲ್ಲಾ ಫ್ಯಾಕ್ಟರಿಗಳನ್ನು ಕೂಡ ಓಪನ್ ಮಾಡಿದ್ದಾರೆ. ರೈತರ ಪರವಾಗಿ ಸರ್ಕಾರ ಏನ್ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ತಾ ಇದೆ. ಅದರ ಜೊತೆಗೆ ಅಂತಾರಾಜ್ಯ ಸಾಗಾಣಿಕೆ ಆಗಿ ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ, ಯಾವುದೇ ನಿರ್ಬಂಧ ಇಲ್ಲ. ಏನೇ ಬಂದ್ರು ಕೂಡ ಹಗಲು ರಾತ್ರಿ ನಮ್ಮ ಅಧಿಕಾರಿ ಎಲ್ಲ ಕೂಡ ಕೆಲಸ ಮಾಡ್ಲಿಕ್ಕೆ ಸಿದ್ಧ ಆಗಿದೆ. ಏನ್ ಚಾಲು ಹೋಗ್ಬೇಕಂತೆ ಕಾರ್ಖಾನೆ ಟೊಮಾಟೋ ಬಿಜೆಡಿ ಅಂತ ಕಡ್ಜಾತಾ ಇಲ್ಲ. ಈ ಟೊಮಾಟೋಗಳು ಎಲ್ಲಿ ಹೋಗ್ತಾ ಇದೆ, ಏನು ಹೋಗ್ತದೆ?